ಸುಮಾರು ವರ್ಷದ ಇಂಡಸ್ಟ್ರಿ ಇದ್ದೀರಾ, ಸೀನಿಯರ್ ರಿಪೋರ್ಟರ್ ನೀವು ಕೂಡ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಕಡಿಮೆ ಆಗ್ತಾ ಇದೆ, ಸೊ ಏನಿರ್ಬೋದು ನಿಮ್ಮ ಪ್ರಕಾರ ಏನು? ಏಕೆಂದರೆ ಆಫ್ಟರ್ ಕೆ ಜಿ ಎಫ್ ಸುಮಾರು 40 ಸಿನಿಮಾ ಬಂತು, ಯಾವುದು ಕೂಡ ಜನ ಕೂಡ ಸಿನಿಮಾ ಬಂದಿಲ್ಲ ನೋಡೋದಕ್ಕೆ, ಇಟ್ಟ ಇಲ್ಲ ಸಿನಿಮಾ ಕೂಡ. ಅದು ಮತ್ತೆ ಚಾರ್ಲಿ ಅಂತ ಒಂದು ದೊಡ್ಡ ಸಿನಿಮಾ ಬಂತು, ಅದು ಜನ ಬಂದರು. ಈ ಮಧ್ಯೆ ಕಳೆದವಾಗ ತುಂಬ ಸಿನಿಮಾಗಳು ರಿಲೀಸ್ ಆಯಿತು, ಅದು ಕೂಡ ಜನ ಅಷ್ಟಾಗಿ ಹೋಗ್ತಾ ಇಲ್ಲ. ಸೊ ನಿಮ್ಮ ಪ್ರಕಾರ ಯಾಕೆ ಜನರಿಗೆ ತಲುಪಿಸೋದ್ರಲ್ಲಿ ಎಡುತ್ತಾ ಇದ್ದಾರೆ ಪ್ರೊಡ್ಯೂಸರ್ಗಳು ಈ ಥರ? ನೋಡಿ, ನಾವು ಅದ್ರ ನಿರ್ಧಾರ ಮಾಡೋದು ಕಷ್ಟ. ನೀವು ಹಿಂಗೆ ಮಾಡಬಾರ್ದು ಸಿನಿಮಾ ಅಂತ ಬೋಧನೆ ಮಾಡ್ತಾ ಕೂತ್ರೆ, ಯಾರು ಯಾರನ್ನ ಕೇಳಿ ನಿಮ್ಮ ಸಿನಿಮಾ ಚೆನ್ನಾಗಾಯ್ತು ಅಂತ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ? ನನ್ನ ಸಿನಿಮಾ ಫ್ಲಾಪ್ ಆಯಿತು, ಅದನ್ನ ನಾವೇನು ಉತ್ತರ ಕೊಡಲಿಕ್ಕಾಗತ್ತೆ? ನಾನೇನು ಹೇಳ್ತೀನಿ ಅಂದರೆ, ಯಾತಕ್ಕೆ ಕೆಲವು ವರ್ಕ್ ಆಗ್ತಿದೆ, ವರ್ಕ್ ಆಗ್ತಾ ಇಲ್ಲ ಅನ್ನೋದು ಕೂತ್ಕೊಂಡು ಒಂದು ಚರ್ಚೆ ಮಾಡಿ. ನಾನಂತೂ ಮಾಡಿಸ್ತೀನಿ, ನಾನು ಸುಚಿತ್ರದಲ್ಲಿ ಒಂದು ರೌಂಡ್ ಟೇಬಲ್ ಅಂತ ಕರೆದು ಮಾಡಿಸ್ತೀನಿ. ಈಗ ಕಳೆದ 4 ವರ್ಷದಲ್ಲಿ ಯಾವ ಸಿನಿಮಾ ವರ್ಕ್ ಆಗಿದೆ, ಅದು ಕಮರ್ಷಿಯಲ್ ಆಗಲಿ ಅದು ಮಿಡ್ಲ್ ಸಿನಿಮಾ ಆಗಲಿ, ನಾ ಆರ್ಟ್ ಸಿನಿಮಾ ತೊಗೊಳ್ಳೋದಿಲ್ಲ, ಅದು ಪ್ರಯೋಜನ ಇಲ್ಲ. ಅದಕ್ಕೆ ಅದಕ್ಕೆ ಅವರು ವರ್ಕ್ ಆಗಬೇಕು ಅನ್ನೋ ಆಸೆಯೇ ಇರೋಲ್ಲ ಅವ್ರಿಗೆ, ಅಲ್ವಾ? ಈಗ ನಾವು ಹೇಳ್ತೇವೆ, ನೀವು ಮಾತಾಡ್ತಿರೋದು ನಾವು ಮಾತಾಡ್ತೇವೆ, ವರ್ಕ್ ಆಗೋದು ಅಂದರೆ ಬೇರೆ ಅರ್ಥದಲ್ಲಿ ನಾವು ಮಾತಾಡೋದಲ್ವಾ? ಹಾಂ, ನಾವು ಮಿಡಲ್ ಸಿನಿಮಾ ಮತ್ತು ಆಸೆ ತೊ ಅಂಥದ್ದು ಮಿಕ್ಸ್ ಮಾಡಿ ಒಂದು ಚರ್ಚೆ ಒಂದು ಫುಲ್ ಡೇ ಚರ್ಚೆ ಮಾಡಿದ ಆರ್ಗನೈಸ್ ಮಾಡ್ತೀನಿ ನಾನು. ಅದು ಯಾಕೆ ಮಾಡಬೇಕು ಅಂದರೆ ಅದರಲ್ಲಿ ನಮಗೊಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಆಯಿತಾ, ಯಾವ ಥರದ ಸೆಂಟಿಮೆಂಟ್, ಸೆಂಟಿಮೆಂಟ್ ಭಾಳ ಮುಖ್ಯ. ಇವರು ಇಂಟೆಲೆಕ್ಚುಯಲ್ಸು ಈ ಸಾಹಿತಿಗಳೆಲ್ಲ ಸಿನಿಮಾ ಮಾಡೋದ್ರಲ್ಲಿ ಸೆಂಟಿಮೆಂಟೇ ಇರೋದಿಲ್ಲ ಅನಿಸ್ಬಿಡುತ್ತೆ ಕೆಲವು ಸಮಯ. ನಾವು ಬದುಕೋದು ಸೆಂಟಿಮೆಂಟಿಂದ ಅಲ್ಲ, ಸೆಂಟಿಮೆಂಟ್ ಇರಬೇಕು ಅಂದರೆ ನಮಗೆ ಸಂಬಂಧಗಳಿರ್ತವೆ. ನಾವು ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತೀವಿ? ಒಂದು ಸರ್ಕಾರ ನಮಗೆ ಇಷ್ಟ ಬಂದಿರೋ ಒಬ್ಬ ನಾಯಕ ಅಥವಾ ನಾಯಕಿ ಸರ್ಕಾರದಿಂದ ಅವರು ಸೋತರು ಅಂದರೆ ನಮಗೆ ದುಃಖ ಆಗುತ್ತೆ. ಕ್ರಿಕೆಟ್ ಮ್ಯಾಚಲ್ಲಿ ಯಾರೋ ಸೋತರು ಅಂದರೆ ಅಳು ಬರುತ್ತೆ ನಮಗೆ, ಅಲ್ಲ ಸೆಂಚುರಿ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಮನುಷ್ಯ ಸೆಂಟಿಮೆಂಟಿಂದ ನಾವು ಬದುಕೋದು ನಾವು. ಅದಕ್ಕೆ ಅದು ಏನು ವರ್ಕ್, ಯಾವ ಥರದ ಸೆಂಟಿಮೆಂಟ್ ವರ್ಕ್ ಆಗುತ್ತೆ ಅದು ಮುಖ್ಯ. ಎರಡನೇದು, ನಾವು ಯಾವ ಥರ ಸೆಂಟಿಮೆಂಟ್ಗೆ ಅಷ್ಟೇ ಅಲ್ಲ, ಯಾವ ಥರ ನೀವು ಸೆಂಟಿಮೆಂಟು ನೀವು ಎಲ್ಲೋ ಸೆಟ್ ಮಾಡಿದ್ರೆ, ಒಬ್ಬ ಅವನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ದುಡ್ಡು ಹಾಕಿರ್ತಾನೆ ಅಂತ ಇಟ್ಕೊಳ್ಳಿಲ್ಲ, ಎಲ್ಲ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ಅವನು, ಅದು ಅವನಿಗೆ ಕಷ್ಟ ಆಗಿರ್ಬೋದು ಅಂದರೆ ನಾವು ರಿಲೇಟ್ ಮಾಡೋಕ್ಕಾಗಲ್ಲ. ಅದು ಯಾವ ಥರ ಕತೆ ಇರಬೇಕದು, ಆ ಕತೆಗೆ ಎಲ್ಲಿ ಸೆಟ್ ಮಾಡ್ತೀರಾ ನೀವು, ಈ ಪೀರಿಯಡಲ್ಲಿ ಇಡ್ತೀರಾ ಅಥವಾ ಇನ್ನು ಇತ್ತೀಚೆಗೆ ಒಂದು 20-30 ವರ್ಷದಿಂದ ನಡೆದಿದ್ದು ಕಾಶ್ಮೀರ್ ಫೈಲ್ಸ್ ಎಲ್ಲ ಆಯ್ತಲ್ಲ ಆ ಥರದ್ದು, ಆ ಥರ ಹಿಂದೆ ಇತ್ತೀಚೆಗೆ ನಡೆದಿದ್ದು ಅಂತ ಮಾಡ್ತೀರಾ ನೀವು, ಅಥವಾ ಒಂದು ಹಳ್ಳಿಯಲ್ಲಿ ಮಾಡ್ತೀರಾ, ಇವಾಗ ತಿಥಿ ಮಾಡಿದ್ರು ಆ ಥರ ಒಂದು ಹಳ್ಳಿಯಲ್ಲಿ ಇಟ್ಟು ನೋಡ್ತೀರಾ ಮತ್ತು ನಗರದಲ್ಲಿ ಇಟ್ಟು ನೋಡ್ತೀರಾ, ಅಥವಾ ನೀವೊಂದು ಲೊಕೇಶನ್ ಆ ಸೆಂಟಿಮೆಂಟಿಗೆ ಆ ಮೌಲ್ಯಗಳಿರುವ ಜಾಗ ಬೇಕು, ಆ ಮೌಲ್ಯಗಳನ್ನು ಉಳಿಸ್ಕೊಂಡಿರುವ ಸಂಸ್ಕೃತಿ ಇರುವ ಜಾಗವನ್ನು ಹುಡುಕಿ ಮಾಡಬೇಕಾಗುತ್ತೆ. ನಾನು ಈ ಥರ ಬಿಡಿಸ್ತಾ ಹೇಳ್ಕೊಂಡು ಬರ್ತಿದ್ದೀನಿ, ಅದನ್ನು ಮಾಡ್ಕೊಂಡು ಹೋದರೆ ನಾವು ಒಂದು ಥರದ ಸ್ಟೋರಿ ಟೆಲ್ಲಿಂಗ್ ಐಡಿಯಾ ಏನು ಇರೋದು ಅನ್ನೋದು ನಮ್ಮ ತಲೆಗೆ ಬರ್ಬೋದು. ಮತ್ತು ಯಾವ ಈ ವಿಚಾರ ಮಂಥನ ಆಗತ್ತಲ್ಲ ಅದು ಯಾವುದರಿಂದನೂ ಒಳ್ಳೆಯದೇ ಆಗತ್ತೆ. ಆಯಿತಾ, ಅಂದರೆ ಅಮೃತ ಮಂಥನದಿಂದ ವಿಷನು ಬಂತು ಅನ್ನೋದು ನಿಜ, ವಿಷ ಆದರೂ ಪರಸ್ಪರ ಈಗೋಯಿಂದ ಜಗಳ ಮಾಡ್ಕೋಬೋದು ಅಷ್ಟೇ, ಆದರೆ ನ್ಯೂಟ್ರಲ್ ಆಗಿರೋರಿಗೆ ಅಮೃತನೇ ಬರೋದು ಅದರಲ್ಲಿ. ಆಯಿತಾ, ಯಾವುದೇ ಮಂಥನ ಮಾಡಿದ್ರು ಅದೊಂದು ನನ್ನ ಮನಸ್ಸಲ್ಲಿದೆ, ಅದನ್ನು ಮಾಡಬೇಕು. ಎರಡನೇದೇನು ಹೇಳ್ತೀನಿ ಕೇಳಿ, ನಿಮ್ಮ ಮಾರ್ಕೆಟ್ ಏನು? ಒಟ್ಟು ಕನ್ನಡ ಸಿನಿಮಾ ನೋಡೋ ಜನ ಯಾರು ಕರೆಕ್ಟಾಗಿ ಅಂದಾಜು ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ನಾನು ಥಿಯೇಟರ್ ಅವನೇರ ಆಗಿರೋದ್ರಿಂದ ನಾನು ಹೇಳ್ತೇನೆ, ರಂಗಭೂಮಿಯವನಾಗಿರೋದ್ರಿಂದ ಹೇಳ್ತೀನಿ, ನಾನೊಂದು ನಾಟಕ ಮಾಡಿದ್ರೆ ನಂದು ತುಂಬ ಯಶಸ್ವಿ ಇದು ನಾಟಕ ಅಂತಂದರೆ, ಈಗ ಒಂದು 50-60 ಶೋ ಆಗಿರೋ ಥರದ ನಾಟಕ ತೊಗೊಂಡ್ರೆ ಈಗ ಒಂದು 300 ಜನ ಬಂದು ನೋಡಿದ್ದಾರೆ ಅಂತ ಇಟ್ಕೊಳ್ಳಿ, ರಂಗಶಂಕರದಲ್ಲೂ 300 ಜನ ಬರ್ಬೋದು, ಬೇರೆ ಥಿಯೇಟ್ರಲ್ಲೂ ಒಂದು 500-700 ಇರ್ಬೋದು, ಆದರೆ 700 ತುಂಬೋದು ಕಷ್ಟ, ಕೆಲವು ಸಮಯ ತುಂಬತ್ತು ಇಲ್ಲ. ಸೊ ಆ್ಯಾವ್ರೇಜ್ ನಾವು 300 ಜನ ಬಂದು ನೋಡ್ತಾರೆ ಅಂತ ಇಟ್ಕೊಳ್ಳಿ, ನಾವೊಂದು 50 ಶೋ ಮಾಡಿದ್ರೆ ನನಗೇನಾಗುತ್ತೆ, 50 ಶೋಗೆ 300 ಜನ ಬಂದರೆ ಒಂದು 15,000 ಜನ ಆಡಿಯನ್ಸ್ ಇದ್ದಾರೆ ನನಗೆ ಅಂತ ತಿಳ್ಕೊಳ್ತೀನಿ. ಆದರೆ ನಾನು ರಂಗಭೂಮಿಯಲ್ಲಿ ಮಿಡಲ್, ತುಂಬ ಯಶಸ್ವಿಯಾಗಿ ರಂಗಭೂಮಿಯಲ್ಲಿ 100 ಶೋ 200 ಶೋ ಮಾಡೋದವ್ರು ಇರ್ತಾರೆ, ಅವ್ರಿಗೆ ಏನಂದ್ರೆ ಮ್ಯಾಕ್ಸಿಮಮ್ಮು ಅವ್ರಿಗೊಂದು 20,000-30,000. ಈಗ ಪರ್ವ ಮಾಡಿದ್ವಿ, 40th ಶೋ ಮುಗಿಸಿದ್ವಿ, ತುಂಬ ಶೋಸ್ ಹೌಸ್ಫುಲ್ ಆಗಿದೆ. ಆದರೆ ಪರ್ವದ ಶೋಸ್ ಕೂಡ ಹೆಚ್ಚಂದರೆ ಒಂದು 20,000 ಜನ ಅಂತ ಹೇಳ್ತಪ್ಪ, ಇಲ್ಲ ಒಂದು 25,000 ಜನ ಅಂತ ಹೇಳ್ಬೋದೇನು, ನನಗೆ ಗೊತ್ತಿಲ್ಲ ಅವ್ರ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ, ಬರೀ ನನ್ನ ಅಂದಾಜದು ಅದರ 10 ಪಟ್ಟಿದೆ ಅಂತ ಇಟ್ಕೊಳ್ಳಿ ಸಿನಿಮಾಗೆ.
ಯಾಕೆಂದರೆ ನೀವು 40 ಶೋಗಿಂತ ಹೆಚ್ಚು ಉಳಿತೀರನ್ನೋ ನಂಬಿಕೆ ಏನಿದೆ? ಆ್ಯಾವ್ರೇಜ್ ಶೋ, ಆ್ಯಾವ್ರೇಜ್ ಸಿನಿಮಾ ಒಂದು 40 ಶೋ ಅಷ್ಟು ಆಗುತ್ತೆ ಅಂತ ಅನಿಸ್ಬೋದಪ್ಪ. ಅದಕ್ಕಿಂತ ಹೆಚ್ಚಾಗುತ್ತೆ ಅನಿಸಲ್ಲ ನನಗೆ. ತುಂಬ ಸಕ್ಸಸ್ಫುಲ್ ಆಗಿರೋ ಸಿನಿಮಾ ಒಂದು 80 ಸ್ಕ್ರೀನಲ್ಲಿ 100 ಸ್ಕ್ರೀನಲ್ಲಿ ಬಿಡುಗಡೆ ಆಗಿರೋದು 2 ವಾರ ಓಡಿದೆ ಅಂತ ಇಟ್ಕೊಳ್ಳಿ. 400 ಜನ ಆ್ಯಾವ್ರೇಜ್ ಥಿಯೇಟರ್ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಮಲ್ಟಿಪ್ಲೆಕ್ಸಸ್ಸು ಅಂತ ಕಡೆ ಎಲ್ಲ ಬಿಟ್ಟಿರ್ತಾರೆ ಆ್ಯಾವ್ರೇಜು 400 ಅಂತ ಇಟ್ಕೊಳ್ಳಿ. ನಿಮಗೆ ಖುಷಿಯಾಯಿತು ಅಂದರೆ 500 ಇಟ್ಕೊಳ್ಳಿ, ನನಗೇನಿಲ್ಲ ಆಯಿತಾ. ನಾನು ಹೇಳೋದು 500 ಜನ ನೋಡ್ತಾರೆ ದಿನಕ್ಕೆ 400 ಒಂದು ಥಿಯೇಟ್ರಲ್ಲಿ ಅಂತ ಇಟ್ಕೊಳ್ಳಿ, ಸಿಂಗಲ್ ಸ್ಕ್ರೀನಲ್ಲಿ ಅದೊಂದು 2,000 ಆದರೂ. ಮಲ್ಟಿಪ್ಲೆಕ್ಸ್ ಒಂದು 400 ಜನ ಕೂತ್ಕೊಂಡು ಫುಲ್ ಹೌಸ್ ಫುಲ್ ಆಯಿತು ಅಂತ ಇಟ್ಕೊಳ್ಳಿ, 10 ಸ್ಕ್ರೀನಲ್ಲಿ ಮಾಡ್ತೀರ ಅಂತ ಇಟ್ಕೊಳ್ಳಿ, ಅದೊಂದು ಏನು 400 ಆದರೆ 15,000 ಆಯಿತು. ಹಂಗೆ ಇಟ್ಕೊಂಡು ಹೋದರು ಹೆಚ್ಚಂದ್ರೆ ಒಂದು 5-6 ಲಕ್ಷ ಇರ್ಬೋದು ರೀ ಆಡಿಯನ್ಸ್ ಸಿನಿಮಾಗೆ. ನೀವು ಬಂಗಾರದ ಮನುಷ್ಯ, ಮುಂಗಾರು ಮಳೆ ತರೋದು ಬರೋದು ಕಷ್ಟ ಇನ್ನು ಮುಂದೆ, ಅಷ್ಟು ದಿನ ನಡೆಯೋ ಥರದ್ದು ಒಂದು ಥಿಯೇಟ್ರಲ್ಲಿ ನಡೀಬೋದು ಅಷ್ಟೇ ಅದು. ಆಯಿತಾ, ನಿಮಗೆ ಒಂದು 10 ಲಕ್ಷ ಜನ ಆಡಿಯನ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಸಿನಿಮಾಗೆ. 10 ಲಕ್ಷ ಜನ ಆಡಿಯನ್ಸ್ಗೆ ನೀವೊಂದು ವಾರದಲ್ಲಿ 6 ಸಿನಿಮಾ ಬಿಡುಗಡೆ ಮಾಡಿದ್ರೆ ನಿಮ್ಮ ಪೊಟೆನ್ಷಿಯಲ್ ಒಂದು ಸಿನಿಮಾಗೆ 2 ಲಕ್ಷ ಕಿಳಿಯುತ್ತೆ ಅಂತ ಇಟ್ಕೊಳ್ಳಿ ಆ್ಯಾವ್ರೇಜ್. ಆಯಿತಾ, ಮತ್ತು ಒಂದು ಮಿಡ್ಲ್ ಲೆವೆಲ್ ಹಿಟ್ ಅಂದರೆ 1 ಲಕ್ಷ ಜನ ನೋಡ್ತಾರೆ ಅಂತ ಇಟ್ಕೊಳ್ಳಿ. 1 ಲಕ್ಷ ಜನ ನಿಮಗೆ 200 ರೂಪಾಯಿ ಟಿಕೆಟ್ ಕೊಟ್ಟು ನೋಡಿದ್ರು 2 ಕೋಟಿ ಬರ್ಬೋದು. ಹೆಂಗ್ರಿ ಸಕ್ಸಸ್ ಆಗತ್ತೆ ಸಿನಿಮಾ? ಯಾರಿಗ್ರಿ ದುಡ್ಡು ಬರುತ್ತೆ ನೋಡಿರಿ, ಈ ಮ್ಯಾಥಮೆಟಿಕ್ಸ್ ಕಷ್ಟ ಇದೇನ್ರಿ? 8 ವರ್ಷ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಪ್ರಶ್ನೆ ಏನಿತ್ತು, ಕನ್ನಡಕ್ಕೆ ಇವಾಗ ಕಷ್ಟ ಆಗಿದೆ ಅಂತ ನೀವು ಹೇಳಿ. ಈಗೊಂದು 20-25 ವರ್ಷದಿಂದ ಇದು ನಡೀತಾ ಇದೆ ನೋಡಿ. 70-80 ದಶಕ ಕಳೆದ ಮೇಲೆ ಇಳಿಮುಖ ಆಗಿದೆ ಕನ್ನಡ ಸಿನಿಮಾಗೆ ಅಲ್ವಾ? ಜನಕ್ಕೆ ಕನ್ನಡ ಸಿನಿಮಾ ಹೋಗಿ ನೋಡುವ ಉತ್ಸಾಹ ಕುಗ್ಗಿ ಹೋಗಿದೆ. ಹಿಂದಿನ ಥರ ಒಂದು ಐಕಾನಿಕ್ ಹೀರೋಸ್ಗಳು ಬರ್ತಾ ಇಲ್ಲ. ಈಗಿರೋರು ಭಾಳ ದುಬಾರಿ ಆಗುತ್ತೆ ಅವ್ರ ಫಿಲ್ಮ್ನ ಮಾಡೋದಕ್ಕೆ ಅಲ್ವಾ? ಇವಾಗ ಏನಾಗುತ್ತೆ ನಮಗೆ, ನೀವು ಈ ಥರ ಫಿಲ್ಮ್ ಮಾಡ್ತಾ ಹೋದರೆ ಅವರೊಂದು 4-6 ಜನ ಈ ಥರ 200 ಕೋಟಿ ಸಿನಿಮಾ 300 ಕೋಟಿ ಸಿನಿಮಾ ಮಾಡ್ಬೋದು ಅವರು. ಆಯಿತಾ, ಅವ್ರಿಗೂ ಎಲ್ಲದರಲ್ಲೂ ಬರುತ್ತೆ ಎಲ್ಲನೂ ಅಂತ ಅವ್ರಿಗೂ ಹೇಳೋದಕ್ಕೆ ಗ್ಯಾರಂಟಿ ಇರೋದಿಲ್ಲ. ಕೆಲವುದ್ರಲ್ಲಿ ಬಂದರೂ ಬರ್ಬೋದು, ಬರದೇನೂ ಇರ್ಬೋದು. ಅದು ಹೈ ರಿಸ್ಕಲ್ಲಿ ಮಾಡೋರಿಗೆ ಆಗುತ್ತೆ. ಅಷ್ಟೇ ಸಿನಿಮಾ ನೀವು ಕನ್ನಡದಲ್ಲಿ ಮಾಡ್ತೀನಿ ಅಂದರೆ ಆಗ್ತಾಯಿತ್ತು. ನೀವು ವಾರಕ್ಕೆ 6 ಸಿನಿಮಾ ಬಿಡುಗಡೆ ಮಾಡ್ತೀನಿ, 8 ಸಿನಿಮಾ ಬಿಡುಗಡೆ ಮಾಡ್ತೀನಿ, 4 ಸಿನಿಮಾ ಬಿಡುಗಡೆ ಮಾಡಿದ್ರೆ ತಪ್ಪು ಅನ್ಸುತ್ತಪ್ಪ ನನಗೆ. ಕನ್ನಡ ಸಿನಿಮಾಗೆ ಎಷ್ಟು ಸ್ಕ್ರೀನ್ ಇರ್ಬೋದು ಕರ್ನಾಟಕದಲ್ಲಿ ನೋಡಿ. ನಿಮಗೆ ಕಾಂಪಿಟೇಷನ್ ಇದೆ, ತೆಲುಗುದಿದೆ, ತಮಿಳಿದೆ, ಹಿಂದಿ ಇದೆ, ಇಂಗ್ಲೀಷ್ದಿದೆ, ಸ್ವಲ್ಪ ಮಲಯಾಳಂದು ಇದೆ, ಎಲ್ಲನೂ ಓಡುತ್ತೆ ಎಲ್ಲ ಕಡೆಯೂ ಇಲ್ಲಿ. ಹಾಗಿರಬೇಕಾದ್ರೆ ಕನ್ನಡಕ್ಕೆ ಎಷ್ಟು ಸ್ಕ್ರೀನ್ ಇರ್ಬೋದು? 2,000 ಸ್ಕ್ರೀನ್ ಇದೆಯಾ? ನನಗೆ ಅನುಮಾನ ರೀ, ಅಷ್ಟು ಇರದೆ ಅಂದ್ಕೊಳ್ಳಲ್ಲ ನಾನು. ನನಗೆ ಹೆಚ್ಚಂದರೆ 600 ಸ್ಕ್ರೀನ್ ಇರ್ಬೋದು ಕನ್ನಡ ಸಿನಿಮಾಗೆ. ಓಕೆ, ಈಗ ಲೇಟೆಸ್ಟ್ ನನಗೆ ಗೊತ್ತಿಲ್ಲ, 600 ಇರ್ಬೋದು. ಮಲ್ಟಿಪ್ಲೆಕ್ಸ್ ಎಲ್ಲ ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲದ್ರೆ ಅದಕ್ಕಿಂತ ಕಮ್ಮಿ ಇತ್ತು. ಓಕೆ, 600 ಸ್ಕ್ರೀನ್ ಇದೆ ಅಂತ ಇಟ್ಕೊಳ್ಳಿ. ನೀವು 6 ಸಿನಿಮಾ ಬಿಡುಗಡೆ ಮಾಡಿಬಿಟ್ರೆ ಆ ವಾರ 600 ಸ್ಕ್ರೀನಲ್ಲಿ ಏನು ಸಿಗತ್ತೆ ರೀ ಅಲ್ವಾ? ಏನು ಸಿಗತ್ತೆ? ಮತ್ತು ವಾರ ವಾರ ನೀವು ಬಿಡುಗಡೆ ಮಾಡಿದ್ರೆ ಒಂದೇ ತಿಂಗಳಲ್ಲಿ 25 ಸಿನಿಮಾ ರಿಲೀಸ್ ಮಾಡಿದ್ರೆ 600 ಸ್ಕ್ರೀನಲ್ಲಿ ಆಡಿಯನ್ಸ್ ಹೆಂಗೆ ಚದುರೋಗ್ಬಿಡುತ್ತೆ? ನಿಮ್ಗೇನು ಸಿನಿಮಾ ಸಿಗುತ್ತೆ ಒಂದೊಂದು ಸಿನಿಮಾಗಲ್ವಾ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಚೇಂಬರ್ ಅನ್ನೋರು ಇದೆಯಲ್ಲ, ಅವರು ಸಿನಿಮಾ ಕನ್ನಡದ ಸಿನಿಮಾ ಅದರ ಹಿತಕ್ಕಾಗಿ, ಮತ್ತು ಅಲ್ಲಿರುವ ನಿರ್ಮಾಪಕರು ಅವರು ಕೆಲವರು ಹುಂಬ ನಿರ್ಮಾಪಕರ ಹಿತಕ್ಕಾಗಿ, ಆಯಿತಾ, ಉತ್ಸಾಹಿ ನಿರ್ದೇಶಕರ ಹಿತಕ್ಕಾಗಿ, ಹುಂಬ ನಟರ ಹಿತಕ್ಕಾಗಿ, ಅವರು ದುಡ್ಡು ಕಳ್ಕೊಳ್ಳೋದು, ವರ್ಚಸ್ಸನ್ನು ಕಳ್ಕೊಳ್ಳೋದು, ಹೆಸರು ಕಳ್ಕೊಳ್ಳೋದು ಬೇಡ. ನೀವು ಒಪ್ಪಂದ ಮಾಡಿಕೊಂಡು ಕನ್ನಡದ್ದು ವಾರಕ್ಕೊಂದು ಸಿನಿಮಾ ಬಿಡುಗಡೆ ಮಾಡಿರಿ ಅಷ್ಟೇ ಆ್ಯಾವ್ರೇಜು. ಕನ್ನಡದಲ್ಲಿ 50-60 ಜಾಸ್ತಿ ಸಿನಿಮಾ ಮಾಡಬೇಡಿ. ಆಯಿತಾ, ಮತ್ತು ಈ ಥರ ಬೇರೆ ಥರದ್ದು ಸಿನಿಮಾ ಇರುತ್ತಲ್ಲ, ಅದನ್ನು ಈ HBO ಥರ ಹೋಮ್ ಬಾಕ್ಸ್ ಆಫೀಸ್ ಥರದ್ದು ಮಾಡ್ಕೊಳ್ಳಿ. ಅಂದರೆ HBO ನಮ್ಮ ಚಾನಲಲ್ಲಿ ಹೇಳ್ತಿರೋದು ಐಡಿಯಾ ಇದೆಯಲ್ಲ, ಫಿಲ್ಮ್ ಈಸ್ ಮೇಡ್ ಫಾರ್ ಹೋಮ್ ವ್ಯೂಯಿಂಗ್, ಆ ಥರ ಮಾಡ್ಕೊಳ್ಳಿ, ಆ ಥರ ಐಡಿಯಾ ಮಾಡ್ಕೊಳ್ಳಿ. ಅದು ಲಿಮಿಟೆಡ್ ಬಜೆಟ್ ಇರುತ್ತೆ, ಅದರ ಡಿಸ್ಟ್ರಿಬ್ಯೂಷನ್ ಕ್ರಮ
ಅದರ ಒಪ್ಪಂದಗಳು, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಅಳವಡಿಸ್ಕೊಳ್ಳೋ ಥರದ ಸಾಧ್ಯತೆಗಳು ಅದೆಲ್ಲ ನೋಡಿಕೊಂಡು ನೀವು ಮಾಡೋ ಥರದ್ದು ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಯಾಕೆಂದರೆ ನೀವು ಕಮರ್ಷಿಯಲ್ ಸಿನಿಮಾನ ಕನ್ನಡದಲ್ಲಿ ಕಳ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ಹೊರಟೋಗ್ಬಿಡುತ್ತೆ. ಆರ್ಟ್ ಸಿನಿಮಾದಿಂದ ಸಿನಿಮಾ ಕಲ್ಚರ್ ಇರೋದಿಲ್ಲ ಅದಕ್ಕೆ. ಓಕೆ, ಎಲ್ಲರೂ ಕಡೆ ಅನಿಸಿದೆಯಾ ಸರ್ ನಿಮ್ಗೆ ಯಾವತ್ತಾರು ಇದೇ ಥರ ಸಿನಿಮಾಗಳು ಬಂದು ಜನಕ್ಕೆ ರೀಚ್ ಆಗ್ತೀರಾ, ಎಲ್ಲ ಹೋಗ್ಬಿಡ್ತಾ ನಿಮ್ಮ ಇಂಡಸ್ಟ್ರಿ ಅಂತ? ನನಗೆ 25 ವರ್ಷದಿಂದ ಅನಿಸಿದೆ, ನಾನು ಹೇಳ್ತಾನೆ ಬಂದು ಇದ್ದೀನಿ. ಈಗ 2 ಹೊಸ ಕಷ್ಟ ಬಂದಿದೆ ಹೇಳ್ತೀನಿ. ಹಿಂದೆನೂ ಕಷ್ಟ ಇತ್ತು, ಕೋವಿಡ್ ಬಂತಲ್ಲ, ಮನೆಯಲ್ಲೇ ಕೂತಿದ್ರಲ್ಲ, ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದಾರೆ ಜನ. ಅಂದರೆ ಕೈಯಲ್ಲಿ ಬಟನ್ ಇಟ್ಕೊಂಡು ಬೇರೆ ಬೇರೆ ಟ್ರೈ ಮಾಡಿಬಿಟ್ಟಿದ್ದಾರೆ, ಬೇರೆ ಬೇರೆ ಭಾಷೆಯೆಲ್ಲ ನೋಡಿದ್ದಾರೆ. ಅವ್ರಿಗೇನು ಅನಿಸಿದೆ, ಅವರೆಲ್ಲ ಹಂಗೆ ಮಾಡ್ತಾರೆ, ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂತ ಅನ್ಸೋಕ್ಕೆ ಶುರು ಆಗಿದೆ ಅವ್ರಿಗೆ. ಆಯಿತಾ, ನೀವು ಹೇಳ್ಬೋದು ರೀ ಎಷ್ಟು ಜನದ ಮನೆಯಲ್ಲಿ OTT ಇರುತ್ತೆ ರೀ ಅಂತ ನೀವು ಹೇಳ್ಬೋದು. ಆಯಿತಾ, ಇದು ಯಾವ ಥರ ಪ್ರಶ್ನೆ ಅಂದರೆ ರೀ ಎಷ್ಟು ಜನದ ಮನೇಲಿ ಬೈಕ್ ಇರುತ್ತೆ ಅಂತ ನಾವು ಹುಡುಗರಾಗಿದ್ದ ಕೇಳ್ತಾ ಇದ್ವಿ. ಆಯಿತಾ, 1 ಕೋಟಿ ವೆಹಿಕಲ್ ಇದೆ ಬೆಂಗಳೂರಲ್ಲಿ, 1 ಕೋಟಿ ಪಾಪ್ಯುಲೇಷನ್ ಇದೆ, 1 ಕೋಟಿ ಬೈಕು ಇದೆ, 1 ಕೋಟಿ ವೆಹಿಕಲ್ ಇದೆ ಬೆಂಗಳೂರಲ್ಲಿ. ಆಯಿತಾ, ನಾನು ಏನು ಹೇಳ್ತೀನಿ ಹಂಗೆ ಕೇಳಬೇಡಿ. ಯಾರದ್ದು, ನಾವು ಸೆಲ್ ಫೋನ್ ಫಸ್ಟ್ ಬಂದಾಗ 32 ರೂಪಾಯಿ ಒಂದು ಕಾಲ್ಗೆ, ರಿಸೀವಿಂಗ್ 16 ರೂಪಾಯಿ, ಮಾಡೋದಕ್ಕೆ 32 ರೂಪಾಯಿ ಇತ್ತು. ಆಯಿತಾ, ಸ್ಮಾರ್ಟ್ ಫೋನ್ ಬಂದಿದೆ, ಯಾರೀ ಕೊಂಡ್ಕೊಳ್ತಾರೆ ಸ್ಮಾರ್ಟ್ ಫೋನ್ ಅಂತ ಕೇಳಿದ ಕಾಲ ಇತ್ತು, ತುಂಬ ಹಿಂದೆ ಅಲ್ಲ, ಒಂದು 15 ವರ್ಷದ ಹಿಂದೆ. ಆಯಿತಾ, ಎಲ್ಲರ ಕೇಳಿ ಇರುತ್ತೆ, ಯಾರೀ ಯೂಸ್ ಮಾಡ್ತಾರೆ ಡಿಜಿಟಲ್ ಪೇಮೆಂಟು. ಆಯಿತಾ, ತರಕಾರಿ ಮಾರೋನ್ ಹಾಕ್ಕೊಂಡಿರ್ತಾನೆ ಜಿಪೇ ಅಂತ. ಅಲ್ಲ, ನೀವು ಹಂಗೆಲ್ಲ ಕೇಳಬೇಡಿ, ಆಸ್ಪಿರೇಷನ್ ತುಂಬ ಬೇಗ ಬರ್ತಿದೆ. ಟೆಕ್ನಾಲಜಿ ಏನು ಮಾಡುತ್ತೆ, ಆಸ್ಪಿರೇಷನ್ ಅಂದರೆ ಆಸೆ, ಅಭಿವೃದ್ಧಿ ಆಸೆ ಯಾರು ಇಟ್ಕೊಂಡಿರ್ತಾರ, ನಾ ಇಲ್ಲಿಗೆ ತಲುಪಬೇಕು ಅನ್ನೋ ಕನಸು ಕಟ್ಕೊಂಡಿರ್ತಾರಲ್ಲ, ಅವರಿಗೆ ತಂತ್ರಜ್ಞಾನ ಬೇಗ ಬೇಗ ಮುಟ್ಟಿಸ್ತದೆ. ಮೊಬೈಲಲ್ಲಿ ಸಿನಿಮಾ ಬರೋಕ್ಕೆ ಶುರು ಆಗಿದೆ ಈಗ. ಆಯಿತಾ, ಚೀಪಾಗಿ ಸಿಗುತ್ತೆ ಅದೆಲ್ಲ, ಆ ಥರದ್ದು ಏನೇನು ಆಗೋಕ್ಕೆ ಶುರು ಆಗುತ್ತೆ. ನೀವಿಂಥ ಫೋನ್ ತೊಗೊಂಡ್ರೆ ಪ್ರೀ ಬುಕ್ ಮಾಡ್ಕೊಂಡಿರ್ತಾರೆ, ಇಷ್ಟು ಸಿನಿಮಾ ಪ್ಯಾಕೇಜ್ ಮಾಡ್ಕೊಡ್ತೀನಿ ಅಂತ ಅಲ್ವಾ. ಈ ಥರದ್ದೆಲ್ಲ ಬರುತ್ತೆ, ಅದೆಲ್ಲ ಆಪರ್ಚುನಿಟಿ ಅಂತ ನೋಡಿ. ನೀವು ಬರೀ OTT ಯಾರು ನೋಡ್ತಾರೆ ಅಂತ ಹೇಳಿಬಿಡಿ, 5G ಬರುತ್ತೆ, 1000 ಪಟ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ 5G ಬಂದರೆ, ಗೊತ್ತಾ ನಿಮಗೆ? ಈಗ ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಇದೆಯಲ್ಲ, ಖಾಲಿ ಆಗುತ್ತೆ ಅದೆಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಲ್ಲ, ಏನೇನು ಆಗುತ್ತೆ. ಆಯಿತಾ, ನಾನು ಏನು ಹೇಳ್ತಿದ್ದೀನಿ, ಸಿನಿಮಾನ ಹಂಗೆ ಇರುತ್ತೆ, ಯಾವ ಸಿನಿಮಾನಾದ್ರೂ ಮನೇಲಿ ನೋಡ್ಬೋದು, ತುಂಬ ಚೀಪ್ ಇರುತ್ತೆ. ಒಂದು ವಾಲ್ನ ಸಿನಿಮಾ ವಾಲ್ ಮಾಡ್ಬೋದು, ಫೋನ್ ಕಾನ್ ಮನೆಗೆ ನಮ್ಮ ಮಗಳು ನಮ್ಮ ಮಾತಾಡ್ಸೋದಕ್ಕೂ ಅದನ್ನ ನಾನು ಬಳಸ್ಕೊತೀನಿ, ಕಾನ್ಫರೆನ್ಸ್ ಮಾಡೋದಕ್ಕೂ ಬಳಸ್ಕೊಳ್ತೀನಿ, ಸಿನಿಮಾ ನೋಡೋದಕ್ಕೂ ಬಳಸ್ಕೊತೀನಿ. ಕ್ಲಾಸ್ ರೂಮ್ ಪಾಠ ಆಗಬೇಕಾದ್ರೆ ಇಂಟ್ರಾಕ್ಟಿವ್ ಬೋರ್ಡ್ ಆಗುತ್ತದು, ಬರೀ ಅಂತಂದರೆ ಬೋರ್ಡ್ ಮೇಲೆ ನೀವು ಬರೀತಿರಲ್ಲ, ಆ ಥರ ಆ ಸ್ಪೇಸ್ ಬಿಟ್ಟಿರ್ತಾರೆ, ಅಲ್ಲೋಗಿ ನೀವು ಬರೆದ್ರೆ ಮ್ಯಾಥ್ಸ್ ಸಮ್ಮು ಎಲ್ಲೆಲ್ಲಿ ಕೂತಿರ್ತಾರೋ ಸ್ಟೂಡೆಂಟ್ಸು ಎಲ್ಲರಿಗೂ ಕಾಣಿಸುತ್ತೆ, ಟೀಚರ್ಗೂ ಕಾಣಿಸುತ್ತೆ, ಅವ್ರು ಅಲ್ಲಿಂದ ಅದನ್ನ ಅಳಿಸ್ಬೋದು. ಆ ಥರ ಟೆಕ್ನಾಲಜಿ ಇದೆ, ಏನೇನೋ ಬರುತ್ತೆ ಮುಂದೆ, ಅದಕ್ಕೆ ನಾವು ತಯಾರಾಗದೆ ಇದ್ರೆ ತುಂಬ ಕಷ್ಟ ಇದೆ. ಈಗ ಕೋವಿಡ್ ಆದಮೇಲೆ ಆ ತಂತ್ರಜ್ಞಾನ ನಮಗೆ ಬರೋದು 10 ವರ್ಷದ ದೂರ ಇದ್ದಿದ್ದು ಈಗ 3-4 ವರ್ಷ 2-3 ವರ್ಷದಲ್ಲಿ ಬರೋಕ್ಕೆ ಶುರು ಆಗಿದೆ. ಈ ಥರ ಕಥೆಗಳು ಉಳಿಯುತ್ತೆ ಅವಾಗ, ಅಂದರೆ ಇವರು ತಯಾರಾಗಬೇಕು ಈ ಥರ. ಅದಕ್ಕೆ ನಾನು ಒಂದು ನಿರ್ಮಾಪಕಿ ವರ್ಷ ಸಂಜೀವ್ ಚಿಕ್ಕೋಳಾಗಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಅಂದರೆ ಒಂದು ಕನ್ನಡದ ಹುಡುಗಿ ಇದನ್ನ ಮಾಡೋಕ್ಕೆ ಹೊರಟಿರೋದು, ಯಾಕೆಂದರೆ ಅಂಥವರು ಅವ್ರು 3 ಜನ ಅವರು ಅಕ್ಕ ತಂಗಿಯರು ಭಾಳ ಬುದ್ಧಿವಂತರು, ನಾನು ಮಾತಾಡ್ಸಿದ್ದೀನಿ ಅವ್ರನ್ನ, ಅಂಥವ್ರು ಅರ್ಥ ಆಗುತ್ತೆ ಅವ್ರಿಗೆ ತಂತ್ರಜ್ಞಾನ ಇದು ಹೊಸ ಆವಿಷ್ಕಾರಗಳು ಹೊಸ ಸಾಧ್ಯತೆಗಳನ್ನೆಲ್ಲ ತಿಳ್ಕೊಳ್ಳುವ ಒಂದು ಅವ್ರಿಗೆ ಸಾಮರ್ಥ್ಯ ಇದೆ. ಅಂಥವ್ರ ಸಿನಿಮಾದ ಇಂಡಸ್ಟ್ರಿಗೆ ಬಂದರೆ ಕನ್ನಡ ಸಿನಿಮಾ ಉಳಿಯುತ್ತೆ. ಬರೀ ದುಡ್ಡಿಗೆ ಮಾಡೋಕ್ಕೆ ಬಂದವರೊಂದು ಬರೋದ್ರಿಂದ ಕಮರ್ಷಿಯಲ್ ಸಿನಿಮಾನೂ ನಾಶ ಆಗುತ್ತೆ. ಸಿನಿಮಾದ ಪ್ರೀತಿ ಇರೋರು ಕಮರ್ಷಿಯಲ್ ಸಿನಿಮಾ ಮಾಡಬೇಕು, ಸಿನಿಮಾದ ಪ್ರೀತಿ ಇರೋರು ಮಿಡಲ್ ಸಿನಿಮಾ ಮಾಡಬೇಕು, ಮತ್ತು ಸಿನಿಮಾದ ಪ್ರೀತಿ ಇರೋರು ಇಂಟರ್ನ್ಯಾಷನಲ್ ಎಲ್ಲ ಫೆಸ್ಟಿವಲ್ ಅಲ್ಲಿ ಮಾಡೋಕ್ಕೆ ಆರ್ಟ್ ಸಿನಿಮಾನೂ ಮಾಡಬೇಕು. ಅವ್ರದ್ದು ಅವರು ಬೇಕು, ಅವ್ರು ನಾ ಹೇಳೋದು ನಾವು ಅವ್ರಿಗಲ್ಲ, ಅವರು ಅವ್ರಿಗೆ ಬೇರೆ ಇದೆ ವ್ಯವಸ್ಥೆ, ನಮಗಿಲ್ಲ ವ್ಯವಸ್ಥೆ, ಅದಕ್ಕೆ ಹೇಳ್ತಿರೋದು. ಆಯಿತಾ, ಹೆಗ್ಗದ್ದೆ ಸ್ಟುಡಿಯೋ ಇದು ಡಿಜಿಟಲ್ ವಾಹಿನಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.